ಕುಬೇರನ್ನ ಸೋಲಿಸಿದ್ದಾರೆ ಅನ್ನೋದಕ್ಕಿನ್ನ ಭಾರತೀಯ ಜನತಾ ಪಾರ್ಟಿ ಏನು ಬೆಂಗಳೂರು ನಕಲ್ ನಿಂತಿದ್ರು ಗೋಪಿನಾಥ್ ಅವರು, ಈ ಗೋಪಿನಾಥ್ ಅವರಿಗೆ ಕ್ಷೇತ್ರ ಏನೇನು ಬರ್ತದೆ, ಯಲಂಕ, ಯಶವಂತಪುರ, ಕೆ ಆರ್ ಪುರಮು, ಬ್ಯಾಟರಾಯನ್ಪುರ, ಆನೇಕಲ್ಲು, ಈ ಭಾಗದಲ್ಲಿ ನಮ್ಮ ಶಾಸಕರ ನೇತೃತ್ವದಲ್ಲಿ ಭಾಳಷ್ಟು ಹೆಚ್ಚಿನ ಕೆಲಸ ಕಾರ್ಯಗಳು ಆಗಿದೆ. ಕೆಲಸ ಕಾರ್ಯ ಆಗಿರೋದ್ರಿಂದ ಅಲ್ಲಿರ್ತಕ್ಕಂಥ ಏನು ಪ್ರತಿನಿಧಿಗಳು ಗೆದ್ದಿರ್ತಾರೆ ಗ್ರಾಮ ಪಂಚಾಯಿತಿಯಿಂದ ಹೆಚ್ಚಿಗೆ ಸಂಖ್ಯೆ ಬಿ ಜೆ ಪಿನಲ್ಲಿ ಗೆದ್ದಿದ್ದಾರೆ. ಅವರು ಯಾವುದೇ ಅಭ್ಯರ್ಥಿ ನಿಲ್ಲಿಸಿದ್ರು ಬಿ ಜೆ ಪಿ ಪರವಾಗಿ ಅವರೆಲ್ಲರೂ ಮತ ಕೊಡ್ತಾ ಇದ್ರು. ಮತ್ತೆ ಅವರು ಏನು ಅನ್ಕೊಂಡು ಬಂದರು, ನಾವು ದುಡ್ಡಿನಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿ ಪ್ರತಿನಿಧಿಗಳನ್ನು ಖರೀದಿ ಮಾಡ್ಬೋದು ಅಂತ ಅವ್ರು ಅಂದ್ಕೊಂಡಂಗೆ ಅವ್ರಿಗೆ ಉತ್ತರ ಸರಿಯಾದ ರೀತಿಯಲ್ಲಿ ನಮ್ಮ ಪ್ರತಿನಿಧಿಗಳು ಕೊಟ್ಟಿದ್ದಾರೆ. ಇನ್ನೂ ನಮ್ಮ ನಿರೀಕ್ಷೆ 250 ರಿಂದ 200 ವೋಟ್ ಬರಬೇಕಾಗಿತ್ತು ನಮಗೆ. ಆದರೂ ಎಲ್ಲೋ ಒಂದು ಕಡೆಗೆ ನಾವು ಸ್ವಲ್ಪ ಗೆಲ್ಲೋ ಹುಮ್ಮಸ್ಸಿನಲ್ಲಿ ನಿಂತಿದ್ದೀವಿ ಅಂತ ಕಾಣ್ತದೆ. ಇಲ್ಲ ಇಲ್ಲ ಇಲ್ಲ, ನಾವು ದುಡ್ಡಿನಲ್ಲಾಗಲಿ ಇನ್ನೊಂದಾಗಲಿ ಏನು ಇದು ಮಾಡಿಲ್ಲ. ನಮ್ಮಲ್ಲಿ 1350 ಬಿ ಜೆ ಪಿನಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಗೆದ್ದಿದ್ರು. ಆ ಬಿ ಜೆ ಪಿ ಸದಸ್ಯರು ಇವತ್ತಿನ ದಿವಸ ಮತ ಹಾಕಿ ನಮ್ಮ ಎಮ್ ಎಲ್ ಸಿ ಬೆಂಗಳೂರಿನಲ್ಲಿ ಅಭೂತಪೂರ್ವಕವಾಗಿ ಗೆಲುವನ್ನು ಸಾಧಿಸಿದ್ದಾರೆ. ಆ ಗೆಲುವಿಗೆ ನಮ್ಮ ಎಲ್ಲ ಗ್ರಾಮ ಪಂಚಾಯಿತಿ ಪ್ರತಿನಿಧಿಗಳು ಒಮ್ಮನಸಿನಿಂದ ಬಿ ಜೆ ಪಿಗೆ ವೋಟ್ ಹಾಕಿ ಗೋಪಿನಾಥ್ ರೆಡ್ಡಿ ಅವ್ರನ್ನ ಗೆಲ್ಲಿಸಿದ್ದಾರೆ. ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಮತ್ತು ಯಾರೂ ಕೂಡ ಚುನಾವಣೆಯಲ್ಲಿ ದುಡ್ಡು ಒಂದೇ ಮಾನದಂಡ ಅಂತ ಅಂದ್ಕೊಂಡು ಬಂದರೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಜನ ಉತ್ತರ ಕೊಡ್ತಾರೆ ಅನ್ನೋದಕ್ಕೆ ಇದು ನಿದರ್ಶನ.